ಅಂಕೋಲಾದ ಉಪನೋಂದಣಾಧಿಕಾರಿ ಕಚೇರಿಗೆ ಕುಂಟದ ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ಗುರುವಾರ ಧೀರ್ ಭೇಟಿ ನೀಡಿ ಕಚೇರಿಯ ಅವ್ಯವಸ್ಥೆ ಪರಿಶೀಲಿಸಿದರು। ಅಂಕೋಲಾ ಉಪನೋಂದಣಾಧಿಕಾರಿ ಕಚೇರಿಗೆ ಕುಂಟಾ ಸಹಾಯಕ ಆಯುಕ್ತರು ಭೇಟಿ ನೀಡಿದ ವೇಳೆ ಕೋಣೆಯಲ್ಲಿ ಕತ್ತಲೆ ಆವರಿಸಿದ್ದು ಕಚೇರಿ ನಿರ್ಮಾಣಗೊಂಡು 2 ವರ್ಷ ಗತಿಸಿದ್ರು ಇಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲದೆ ಇರೋದು ಸಮಸ್ಯೆಯಾಗಿದ್ದನ ಅಧಿಕಾರಿಗಳು ವಕೀಲರು ಮನವರಿಕೆ ಮಾಡಿಕೊಟ್ರು। ಉಪನೋಂದಣಾಧಿಕಾರಿಗಳ ಕಚೇರಿ ಅಂಕೋಲೆಯ ಪುರಸಭೆಯ ಹಳೆಯ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳುತ್ತಿದ್ದು ಪುರಸಭೆಯ ಹಳೆಯ ಕಟ್ಟಡದ ಮೇಲ್ಛಾವಣಿಯಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಮಾಡುವ ಬದಲು ಸ್ವಾತಂತ್ರ್ಯ ಸಂಗ್ರಾಮ ಭವನದ ಗ್ರಂಥಾಲಯದ ಪಕ್ಕದಲ್ಲಿ ತುರ್ತಾಗಿ ಅವಕಾಶ ನೀಡಿದ್ರೆ ವಿಕಲಚೇತನರು ಬಂದ ಸಂದರ್ಭದಲ್ಲಿ ಅನುಕೂಲವಾಗುತ್ತದೆ ಎಂದು ಕೋರಿದ ಅಂಕೋಲಾದ ನ್ಯಾಯವಾದಿಗಳು ಮನವಿ ಸಲ್ಲಿಸಿದ್ದರು। ಮನವಿಯನ್ವಯ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ಅಂಕೋಲಾ ಉಪನೋಂದಣಾಧಿಕಾರಿ ಕಚೇರಿಗೆ ಭೇಟಿ ನೀಡುತ್ತಿದ್ದಂತೆ ವಿದ್ಯುತ್ ಇಲ್ಲದೆ ಕತ್ತಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿ ಸಿಬ್ಬಂದಿಗಳನ್ನ ನೋಡಿ ಏಕೆ ಹೀಗೆ ಎಂದು ಪ್ರಶ್ನಿಸಿದರಲ್ಲದೆ ಸರ್ಕಾರದಿಂದ ಈ ಕಚೇರಿಗೆ ಅನುದಾನ ಬರೋದಿಲ್ಲವೇ ಎಂದು ಕೇಳಿದರು। ವರ್ಷಕ್ಕೆ 10,000 ರೂಪಾಯಿ ಬರುತ್ತದೆ ಎಂದು ಉಪನೋಂದಣಾಧಿಕಾರಿ ಎಂಬಿ ಬಾಣಿಮಠ ತಿಳಿಸಿದರು। ಇದೇ ವೇಳೆ ಉಪನೋಂದಣಾಧಿಕಾರಿ ಕಚೇರಿ ಅವ್ಯವಸ್ಥೆಯ ಮತ್ತು ಮೂಲಭೂತ ಸೌಕರ್ಯಗಳು ಇಲ್ಲದ ಕುರಿತು ನ್ಯಾಯವಾದಿ ಉಮೇಶ್ ನಾಯ್ಕ್, ನಾಗಾನಂದ್ ಭಂಟ್ ಮತ್ತು ವಿನೋದ್ ಚಾನ್ಬಾಗ್ ವಿವರಿಸಿದರು। ತಹಶೀಲ್ದಾರ್ ಉದಯಕುಮಾರ್ ಮಾತನಾಡಿ, ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲು ಮೂಲಭೂತ ಸೌಕರ್ಯಗಳಿಲ್ಲ ಎಂದು ಉಪವಿಭಾಗಾಧಿಕಾರಿಗಳಿಗೆ ತಿಳಿಸಿದರು। ಸರ್ಕಾರಿ ಸ್ಥಳವಿದ್ರೆ ತಿಳಿಸಿ, ಉಪನೋಂದಣಾಧಿಕಾರಿಗಳ ಕಚೇರಿಯನ್ನೇ ಪ್ರತ್ಯೇಕವಾಗಿ ನಿರ್ಮಿಸಲು ಸ್ಥಳವನ್ನ ನೋಡಿ ತೀರ್ಮಾನ ತೆಗೆದುಕೊಳ್ಳೋಣ ಎಂದು ಸಹಾಯಕ ಆಯುಕ್ತರು ತಿಳಿಸಿದರು। ಕಾಳಿ ನದಿಯಿಂದ ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆಗೆ ದಾಂಡೇಲಿಯ ಪಟೇಲ ನಗರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಜಾಕ್ವೆಲ್ ಕಾಮಗಾರಿಯು ನದಿ ದಂಡೆಯ ಬಹುಪಾಲು ಪ್ರದೇಶವನ್ನು ಆಕ್ರಮಿಸಿದ್ದು ಮಳೆಗಾಲದಲ್ಲಿ ನೆರೆ ಬಂದು ತುಂಬಿ ಹರಿದ್ರೆ ಸಂಭವಿಸಬಹುದಾದ ಅವಘಡದ ಬಗ್ಗೆ ಹಳೆ ದಾಂಡೇಲಿ ಪಟೇಲ ನಗರ ಜನ ಆತಂಕಕ್ಕೀಡಾಗಿದ್ದಾರೆ। ಕಾಳಿ ನದಿಯಿಂದ ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆ ಆರಂಭದಲ್ಲೇ ವಿವಾದ ಮತ್ತು ಸಂಘರ್ಷಕ್ಕೊಳಗಾಗಿತ್ತು। ಹಳೆ ದಾಂಡೇಲಿಯ ಪದವಿ ಪೂರ್ವ ಕಾಲೇಜಿನ ಬಳಿ ಈ ಹಿಂದೆ ಇದ್ದ ಹಳಿಯಾಳಕ್ಕೆ ನೀರು ಸಾಗಿಸುವ ಜಾಕ್ವೆಲ್ ಪ್ರದೇಶದ ಬಳಿಯಲ್ಲಿಯೇ ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆಗೆ ಸಂಬಂಧಿಸಿ ಬೃಹತ್ ಪ್ರಮಾಣದ ಜಾಕ್ವೆಲ್ ನಿರ್ಮಿಸಲು ಆರಂಭಿಸಲಾಗಿತ್ತು। ಈ ಜಾಕ್ವೆಲ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಳೆದ ವರ್ಷವೇ ನಾಗರಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದರು। ಈ ವರ್ಷ ಈ ಜಾಕ್ವೆಲ್ ನಿರ್ಮಾಣ ಪ್ರದೇಶದಲ್ಲಿ ಅದಕ್ಕಂಟಿಕೊಂಡೇ ಮತ್ತೆ 2-3 ಜಾಕ್ವೆಲ್ ಮಾದರಿಯ ಕಟ್ಟಡಗಳು ತಲೆ ಎತ್ತುತ್ತಿದ್ದು ಈ ಕಾಮಗಾರಿಗಳಿಗೆ ಸಂಬಂಧಿಸಿ ನದಿ ದಂಡೆಯ ಸರಿಸುಮಾರು ಕಾಲು ಭಾಗದಷ್ಟು ಪ್ರದೇಶವನ್ನ ಮಣ್ಣಿನಿಂದ ತುಂಬಲಾಗಿದೆ। ಜಾಕ್ವೆಲ್ ಹೊಂಡಕ್ಕಾಗಿ ತೆಗೆದ ಮಣ್ಣನ್ನ ನದಿದಂಡೆಯ ಪ್ರದೇಶವನ್ನು ಮೀರಿ ಅರ್ಧ ನದಿಗೆ ಸುರಿಯಲಾಗಿದೆ। ನೈಸರ್ಗಿಕವಾಗಿ ಹರಿಯುವ ನದಿಯನ್ನ ಅತಿಕ್ರಮಿಸಿ ಮಣ್ಣು ತುಂಬಿರೋದ್ರಿಂದ ಮುಂದೆ ಮಳೆಗಾಲದಲ್ಲಿ ನದಿಯ ನೀರು ಹೆಚ್ಚಳವಾಗದಂತೆ ಹಾಗೂ ಜಲಾಶಯದಿಂದ ನೀರನ್ನ ಹೆಚ್ಚುವರಿಯಾಗಿ ಬಿಟ್ಟ ಸಂದರ್ಭದಲ್ಲಿ ಪಟೇಲ ನಗರ ಹಾಗೂ ಹಳೆದಾಂಡೇಲಿ ಭಾಗದಲ್ಲಿ ನೀರು ತುಂಬಿಕೊಳ್ಳುವ ಸಾಧ್ಯತೆಗಳಿವೆ। ಕಳೆದ ವರ್ಷವೇ ನದಿದಂಡೆಯ ಅತಿಕ್ರಮಣದಿಂದಾಗಿ ಈ ಭಾಗದಲ್ಲಿ ನೀರು ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿಕೊಂಡಿತ್ತು। ನದಿದಂಡೆಯುದ್ದಕ್ಕೂ ಇದ್ದಂತಹ ಮನೆಗಳೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು। ಜಾಕ್ವೆಲ್ ನಿರ್ಮಾಣ ಪ್ರದೇಶದಲ್ಲಿ ನೈಸರ್ಗಿಕವಾಗಿರುವ ನದಿಯ ಹರಿಯುವಿಕೆಯ ಪ್ರದೇಶವನ್ನ ತೆರವುಗೊಳಿಸದೇ ಇದ್ದಲ್ಲಿ ಈ ವರ್ಷವೂ ಕೂಡ ಮತ್ತೆ ಕಳೆದ ವರ್ಷದಂತೆಯೇ ನೆರೆ ತುಂಬುವ ಸಾಧ್ಯತೆ ಹೆಚ್ಚಾಗಲಿದೆ ಎನ್ನುವ ಆತಂಕ ಸ್ಥಳೀಯ ನಿವಾಸಿಗಳದ್ದಾಗಿದೆ। ಈ ಸ್ಥಳದಲ್ಲಿ ಕಳೆದ ವರ್ಷವೇ ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆಯ ಜಾಕ್ವೆಲ್ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ರು। ಅದರ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಮತ್ತೊಂದು ಜಾಕ್ವೆಲ್ ಯಾವುದು ಎನ್ನುವುದರ ಬಗ್ಗೆ ಜನ ಈಗಲೂ ಗೊಂದಲಕ್ಕೊಳಗಾಗಿದ್ದಾರೆ। ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಇದು ಹಳಿಯಾಳದ 96 ಹಳ್ಳಿಗಳಿಗೆ ನೀರು ಪೂರೈಸುವ ಯೋಜನೆಗೆ ಸಂಬಂಧಿಸಿದ ಬಹುಗ್ರಾಮ ಯೋಜನೆಯ ಜಾಕ್ವೆಲ್ ಎಂದು ಹೇಳಲಾಗಿದೆ।
ಆದರೆ ದಾಂಡೇಲಿಯ ಕಾಳಿ ನದಿಯಿಂದ ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆ ಈಗಲೂ ಕೂಡ ಸಾಕಷ್ಟು ಗೌಪ್ಯತೆಯಿಂದಲೇ ನಡೆಯುತ್ತಿದೆ ಎಂದು ಜನ ಹೇಳುವಂತಾಗಿದ್ದು ಕಾಳಿ ನದಿ ನೀರನ್ನು ಎಲ್ಲೆಲ್ಲಿಗೆ ಒಯ್ಯಲಾಗುತ್ತಿದೆ ಎನ್ನುವುದರ ಬಗ್ಗೆ ಸೂಕ್ತ ಮಾಹಿತಿ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಬಿಎನ್ ವಾಸರೆ ದಾಂಡೇಲಿ ಟಿಬೆಟಿಯನ್ನರು ಹೆಚ್ಚಿನ ಪ್ರೀತಿ ವಿಶ್ವಾಸ ತೋರುತ್ತಿದ್ದಾರೆ ಚುನಾವಣೆಯಲ್ಲಿ ಪರಸ್ಪರ ವಿರುದ್ಧವಾಗುವುದು ಸಹಜ ಆದರೆ ಚುನಾವಣೆಯ ನಂತರ ಎಲ್ಲರಲ್ಲಿಯೂ ವಿಶ್ವಾಸ ಮೂಡಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ಟಿಬೆಟಿಯನ್ ಪ್ರಧಾನಿ ಪೆನ್ವಾ ಸಿರಿಂಗ್ ಹೇಳಿದರು ಗುರುವಾರ ಮುಂಡ್ಗೋ ಟಿಬೆಟಿಯನ್ ಕ್ಯಾಂಪ್ಗೆ ಮೂರು ದಿನಗಳ ಪ್ರವಾಸಕ್ಕಾಗಿ ಆಗಮಿಸಿ ಕ್ಯಾಂಪ್ ನಂಬರ್ ಆರರ ಸೈನ್ಸ್ ಸೆಂಟರ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ನಿರಾಶ್ರಿತ ಟಿಬೆಟಿಯನ್ನರು ಟಿಬೆಟಿಯನ್ ಸ್ವಾತಂತ್ರ್ಯಕ್ಕಾಗಿ ಒಗ್ಗಟ್ಟು ತೋರಿಸುವುದು ಅಗತ್ಯ ಟಿಬೆಟಿಯನ್ನರು ನೆಲೆಸಿರುವ ಕೊಳ್ಳೇಗಾಲ ಹಾಗೂ ಬೈಲಕುಪ್ಪೆಯಲ್ಲಿ ಹೆಚ್ಚಿನ ಪ್ರಚಾರ ಮಾಡದಿದ್ರೂ ಉತ್ತಮ ಬೆಂಬಲ ನನಗೆ ಸಿಕ್ಕಿತ್ತು ವಿರೋಧ ಇದ್ದಾಗಲೇ ಜನತಂತ್ರ ಬಲಿಷ್ಠವಾಗುತ್ತದೆ ತತ್ವ ಹಾಗೂ ನಿಯಮಗಳಡಿ ಚುನಾವಣೆಯನ್ನ ಎದುರಿಸಬೇಕೆಂದು ಪ್ರಧಾನಿ ಪೆನ್ವಾ ಸಿರಿಂಗ್ ಹೇಳಿದ್ರು और कोई हमारे लिए चीन के साथ लड़ेगा भी नहीं तो मिडिल वे अप्रोच बीच का रास्ता माध्यमिक रास्ता जो है वो ऑफिशियली अडॉप्टेड पॉलिसी है उसी पे चलेगा मगर हम हिस्टोरिकल स्टेटस ऑफ टिबेट जो है टिबेट जो स्वतंत्र रह चुका है उसको हम थोड़ा एम्प्लीफाई कर रहा है वो थोड़ा डिफरेंट हर जगह डिविजन होता है ना अपना अपना एक्सपेक्टेशन होता है तो उसके एक्सपेक्टेशन के मुताबिक अपने अपने वोट डाल देता है कोलेगल में शायद हमको ज्यादा मिला मगर हम इस बार कैंपेन कहीं नहीं गया बिल्कुल वर्चुअल कहीं हम घर से बाहर नहीं गया बैलूकुबी के लोग को भी हमने एड्रेस नहीं किया बिल्कुल क्योंकि डिविजन नहीं होना चाहिए ಇದಕ್ಕೂ ಮುನ್ನ ಟಿಬೆಟಿಯನ್ ಪ್ರಧಾನಿ ಪೆನ್ವಾ ಸಿರಿಂಗ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಬಂಕಾಪುರದಿಂದ ಮುಂಡ್ಗೋಡ್ ಮಾರ್ಗವಾಗಿ ಟಿಬೆಟಿಯನ್ ಕ್ಯಾಂಪ್ಗೆ ಬಂದ ಅವರನ್ನ ಟಿಬೆಟಿಯನ್ ಮಹಿಳೆಯರು ಬೌದ್ಧ ಮುಖಂಡರು ಬಿಳಿ ರುಮಾಲು ಹಿಡಿದುಕೊಂಡು ಸ್ವಾಗತಿಸಿದರು ಕ್ಯಾಂಪ್ ನಂಬರ್ ಒಂದರಿಂದ ಆರರವರೆಗೆ ಉದ್ದಕ್ಕೂ ಟಿಬೆಟಿಯನ್ನರು ನಿಂತುಕೊಂಡು ಸ್ವಾಗತಿಸಿದರು ಕೆಲವೆಡೆ ಟಿಬೆಟಿಯನ್ನರು ಹೂಗುಚ್ಚ ಬಿಳಿ ರುಮಾಲುಗಳನ್ನ ಹಿಡಿದು ಸ್ವಾಗತಿಸಿದರು ಸೈನ್ಸ್ ಸೆಂಟರ್ ಆವರಣದಲ್ಲಿ ನಿಂತಿದ್ದ ಪ್ರತಿಯೊಬ್ಬ ಟಿಬೆಟಿಯನ್ನರು ಪ್ರಧಾನಿಯು ಹಸ್ತಲಾಘವ ಮಾಡುತ್ತಾ ಅಭಿನಂದನೆ ಸಲ್ಲಿಸಿದರು ನಂತರ ಕ್ಯಾಂಪ್ನಲ್ಲಿರುವ ವಿವಿಧ ಬೌದ್ಧ ಮಂದಿರಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಟಿಬೆಟಿಯನ್ ಮುಖಂಡರು ಚೇರ್ಮನ್ ಕಚೇರಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ 100% ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್ ಬಾರ್ತೆಂಡಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ
पदवी पास फेलादवरू इंदे संपर्किसी करावली ट्रेनिंग इंस्टिट्यूट श्री दत्त प्रसाद कॉम्प्लेक्स नल्कने महडी ग्रीन स्ट्रीट कारवार उत्तर कन्नड कर्नाटक कॉन्टैक्ट नंबर 0838222333 6361210993 9742832593 मिलन एंटरप्राइजेस बृहत् इलेक्ट्रॉनिक हागू फर्नीचर मलिगे उत्तर कन्नड जिल्लेयल्ले अति हेच्चु मलिगेगळन्न होंदिरुव अति हेच्चु संतृप्त ग्राहकरन्न होंदिरुव मूलक हेग्गळिकेगे पात्रवागिरुव एकैक संस्थे मिलन एंटरप्राइजेस नम्म मलिगेगळल्लि प्रसिद्ध कंपनिगळ इलेक्ट्रॉनिक रेफ्रिजरेटर वाशिंग मशीन एलईडी टीवी एसीगळु लभ्य भारतद करावळि हवामानक्के होंदिकोळ्ळुव नंबर 1 ब्रांड आद गोद्रेज कंपनिय कपाटु ऑफिस टेबल ऑफिस चेयर बैंक गळिगे हागू चिन्नद अंगडिगळिगे बेकागुव सेफ लॉकर गळु अति कडिमे बेलेयल्लि लभ्यविदे टीक वुड सोफा सेट वुडन डाइनिंग टेबल हागू ग्राहकरिगे बेकागुव अळतेयल्लि निम्म मनेगे होंदिकोळ्ळुव हागे फर्निचर गळन्न माडिकोडलागुवुदु कस्टमाइज्ड किचन वार्ड्रोब गळन्न अति हेच्चु वर्षगळ काल बाळिके बरुव हागे वारंटियोंदिगे माडिकोडलागुवुदु नम्मल्लि ड्यूराफ्लेक्स गोद्रेज कंपनिय मेमोरी फॉर्म मैट्रेस ऑर्थोपेडिक मैट्रेस स्प्रिंग मैट्रेस गळु कडिमे बेलेयल्लि लभ्य विविध कंपनिगळ नवीन मादरिय मिक्सर ग्रैंडर फैन कुकर तवा फ्लास्क ಮೈಕ್ರೋವೇವ್ ಗಳು ಲಭ್ಯವಿದೆ 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾ ದಲ್ಲಿ ಒಂದು ಕಾರ್ 2 ಬೈಕ್ ಮತ್ತು ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರ್ವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್ ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್ ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ ನ್ಯೂರೋಲಾಜಿಕಲ್ ರೆಹಬಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್ ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್ ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್ ಹೋಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್ ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್ ಟ್ರೆಪಿಜಿಪಿಸ್ ಸರ್ವಿಕೋಜೆನಿಕ್ ಹೆಡೆಕ್ ವೆರ್ಟಿಗೋ ಕರ್ಪಲ್ ಟನಲ್ ಸಿಂಡ್ರೋಮ್ ಟೆನ್ನಿಸ್ ಎಲ್ಬೋ ಗಾಲ್ಫರ್ಸ್ ಎಲ್ಬೋ ಲೋ ಬ್ಯಾಕ್ ಪೇನ್ ಐವಿಡಿಪಿ ಓರ್ಥಿಯಾರ್ಥಿಟಿಸ್ ಫ್ರೋಜರ್ ಶೋಲ್ಡರ್ ಹೀಲ್ ಪೇನ್ ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಪಾಲ್ಸಿ ರೆಹಬಿಟೇಷನ್ ಸ್ಪೋರ್ಟ್ಸ್ ಇಂಜುರಿ ಲಿಗಮೆಂಟ್ ಇಂಜುರಿ ರೆಹಬಿಟೇಷನ್ ಸ್ಟ್ರೇನ್ ಸ್ಪ್ರೇನ್ ಸಾಫ್ಟ್ ಟಿಶ್ಯೂ ಇಂಜುರಿ ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್ ಬೆಲ್ಸ್ ಫಾಲ್ಸಿ ಪೋಸ್ಟ್ ಕೋವಿಡ್ ರೆಹಬಿಟೇಷನ್ ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838222222 ಮೊಬೈಲ್ ನಂಬರ್ 9740809295 ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಾಲಯ ಕಾಜುಬಾಗ್ ಕಾರ್ವಾರ್